ಅರವಿಂದ್ ಪಕ್ಕ ಕುಳಿತುಕೊಳ್ಳಲ್ಲ ಎಂದ ದಿವ್ಯಾ. ಅರವಿಂದ್ ದಿವ್ಯಾ ಉರುಡುಗ ಬಿಗ್ ಬಾಸ್ ಮನೆಯ ಮುದ್ದಾದ ಜೋಡಿ. ಎಲ್ಲರೂ ಈ ಜೋಡಿ ಮೇಲೆ ಒಂದು ಕಣ್ಣಿಟ್ಟಿದ್ದಾರೆ. ಅರವಿಂದ್, ನಿನಗೆ ಏನು ಕೆಲಸ ಇಲ್ಲವಾದರೆ ಇಲ್ಲಿಗೆ ಬಾ ಎಂದು ದಿವ್ಯಾಳನ್ನ ಅರವಿಂದ್ ಕರೆದಿದ್ದಾರೆ. ಈ ವೇಳೆ ದಿವ್ಯಾ ಶಾಕಿಂಗ್ ಹೇಳಿಕೆಯೊಂದನ್ನ ಕೊಟ್ಟಿದ್ದಾರೆ. ದಿವ್ಯಾ ಉರುಡುಗ, ಶುಭಾ ಪುಂಜ, ಮಂಜು, ಶಮನ್, ರಾಜೀವ್, ವಿಶ್ವನಾಥ್ ಒಂದೆಡೆ ಕುಳಿತು ಮಾತನಾಡುತ್ತಿದ್ದರು. ಈ ವೇಳೆ ನಿನಗೆ ಏನು ಕೆಲಸವಿಲ್ಲದಿದ್ದರೆ ಬಾ ಎಂದು ಅರವಿಂದ್ ದಿವ್ಯಾಳನ್ನ ಕರೆದಿದ್ದಾರೆ. ಈ ವೇಳೆ ಮಂಜು, ಬರುತ್ತಾಳೆ ಬರುತ್ತಾಳೆ ಹೋಗು, ಕೆಲಸ ಇದ್ದರೂ ಇಲ್ಲದೇ ಇದ್ದರೂ ಬರುತ್ತಾಳೆ ಎಂದು ಹೇಳಿ ತಮಾಷೆ ಮಾಡಿದ್ದಾರೆ. ಹೌದು, ಇವತ್ತೇ ದಿವ್ಯಾ ನಮ್ಮ ಜೊತೆಗೆ ಕುಳಿತಿರುವುದು ಎಂದು ಶುಭಾ ಹೇಳಿದ್ದಾರೆ. ಆಗ ದಿವ್ಯಾ ನಗುತ್ತಾ, ನಾನು ನಿಮ್ಮ ಜೊತೆ ಕುಳಿತುಕೊಳ್ಳುವುದು ಹೇಳುವುದಿಲ್ಲ, ಆದರೆ ಅರವಿಂದ್ ಪಕ್ಕ ಕುಳಿತುಕೊಳ್ಳುವುದನ್ನು ಮಾತ್ರ ಹೇಳುತ್ತೀರಾ ಎಂದು ಹೇಳಿದ್ದಾರೆ. ಈ ವೇಳೆ ಅಲ್ಲಿದ್ದವರು ಒಬ್ಬೊಬ್ಬರು ಒಂದೊಂದು ಮಾತನ್ನ ಹೇಳಿದ್ದಾರೆ. ಆಗ ದಿವ್ಯಾ, ಹಾಗಾದರೆ ನಾನು ಇವತ್ತೊಂದು ದಿನ ಅರವಿಂದ್ ಪಕ್ಕ ಕುಳಿತುಕೊಳ್ಳುವುದಿಲ್ಲ ಎಂದು ಹೇಳಿದ್ದಾರೆ. ಆಗ ಶುಭ, ಇವತ್ತು ಕುಳಿತುಕೊಂಡರೆ ನೀನು ಸೋತಂತೆ, ವಾರ ಪೂರ್ತಿಯಾಗಿ ಅರವಿಂದ್ ಪಕ್ಕ ಕುಳಿತುಕೊಳ್ಳುವ ಹಾಗಿಲ್ಲ ಎಂದು ಹೇಳಿದ್ದಾರೆ. ದಿವ್ಯಾ ಕೂಡ ಈ ಚಾಲೆಂಜ್ಗೆ ಒಪ್ಪಿಕೊಂಡಿದ್ದರು. ಚಾಲೆಂಜ್ನಲ್ಲಿ ಸೋತ ದಿವ್ಯಾ. ದಿವ್ಯಾ ಅರವಿಂದ್ ಪಕ್ಕ ಕುಳಿತುಕೊಳ್ಳುವುದಿಲ್ಲ ಎಂದು ಹೇಳಿದ್ದರು, ಆದರೆ ದಿವ್ಯಾ ಮರೆತು ಅರವಿಂದ್ ಪಕ್ಕ ಊಟ ಮಾಡುವಾಗ ಕುಳಿತು ಬಿಟ್ಟಿದ್ದಾರೆ. ಇದನ್ನು ನೋಡಿದ ಮನೆ ಮಂದಿ, ದಿವ್ಯಾ ನೀನು ಸೋತಂತೆ, ಒಂದು ವಾರ ಅರವಿಂದ್ ಪಕ್ಕ ಕುಳಿತುಕೊಳ್ಳುವ ಹಾಗಿಲ್ಲ ಎಂದು ಹೇಳಿದ್ದಾರೆ. ಆಗ ದಿವ್ಯಾ ಮಾತ್ರ ಬೇರೆ ಬೇರೆ ಕಾರಣಗಳನ್ನು ಕೊಡಲು ಪ್ರಯತ್ನಿಸಿದ್ದಾರೆ, ಮನೆ ಮಂದಿ ಮಾತ್ರ ಕೇಳಿದ್ದ. ಆಗ ದಿವ್ಯಾ ಅಲ್ಲಿಂದ ಎದ್ದು ಬೇರೆ ಕಡೆ ಹೋಗಿ ಕುಳಿತುಕೊಂಡಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.